ನಾನು ಬಿಜೆಪಿಯವರು ಕೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ದೇವಸ್ಥಾನ ಧರ್ಮ ಅಂತ ಮಾತಾಡ್ತೀವಿ, ಇದೇನು ನಾವೇನು ಹಿಂದೂಗಳಲ್ವ? ಧರ್ಮದಲ್ಲಿ ರಾಜಕಾರಣ ಮಾಡಬಾರದು, ರಾಜಕಾರಣದಲ್ಲಿ ಧರ್ಮ ಇರಬೇಕು. ಇವತ್ತು ರಾಮಲಿಂಗಾ ರೆಡ್ಡಿಯವರು ಒಂದು ಐತಿಹಾಸಿಕವಾದಂತೆ ಒಂದು ಕಾನೂನನ್ನು ತೆಗೆದುಕೊಂಡು ಬಂದು ಏನಪ್ಪ ಅಂದ್ರೆ, ದೊಡ್ಡ ದೊಡ್ಡ ದೇವಸ್ಥಾನದಲ್ಲಿ ಏನು ಹಣ ಬರ್ತದೆ, ಒಂದು 10% ಹಣವನ್ನ ಯಾರು ನಮ್ಮ ಅರ್ಚಕರಿದ್ದಾರೆ, ಅರ್ಚಕಸ್ಯ ಪ್ರಭಾವೇನ ಶಿವಾಭೂತಿ ಶಂಕರ, ಅರ್ಚಕರಿಗೆ ನಾವು ನ್ಯಾಯವನ್ನು ಒದಗಿಸ್ಕೊಡ್ತೀನಿ. ಸಣ್ಣ ಸಣ್ಣ ದೇವಸ್ಥಾನಕ್ಕೆ ನಾವೆಲ್ಲ ಹಣವನ್ನ ಕೊಟ್ಟು ಹಳ್ಳಿ ಇರುವಂತ ದೇವಸ್ಥಾನ ಗ್ರಾಮ ದೇವತೆಗಳಿಗೆ ಸಹಾಯ ಮಾಡಬೇಕು ಅಂತೇಳಿ ಒಂದು ಕಾನೂನು ತಂದ್ರು. ಅದಕ್ಕೆ ನೀವು ವಿರೋಧ ಮಾಡ್ತೀವಿ. ನೀವು ಧರ್ಮದ ಬಗ್ಗೆ ಮಾತಾಡ್ತೀರಿ, ದೇವಸ್ಥಾನ ಬಗ್ಗೆ ಮಾತಾಡ್ತೀರಿ. ನಿಮಗೆ ಮಾತ್ರ ಧರ್ಮ ಇದೆ, ದೇವರಿದ್ದಾರೆ, ನಮಗೇನು ದೇವರಿಲ್ವಾ? ರಾಮಲಿಂಗಾ ರೆಡ್ಡಿ ಹೆಸರಿನಲ್ಲಿ ರಾಮನ ಹೆಸರಿಲ್ವಾ? ಸಿದ್ದರಾಮಯ್ಯ ಹೆಸರಿನಲ್ಲಿ ಸಿದ್ದರಾಮನ ಹೆಸರಿಲ್ವಾ? ರಾಮನ ಹೆಸರಿಲ್ವಾ? ಈ ಡಿ ಕೆ ಶಿವಕುಮಾರ್ ಹೆಸರಿನಲ್ಲಿ ಶಿವ ಕಾಣ್ತಾ ಇಲ್ವಾ? ಹಂಗೆ ನಾವೆಲ್ಲ ಕೂಡ ಈ ಧರ್ಮವನ್ನ ಕಾಪಾಡಿಕೊಂಡು ಬಂದಿದ್ದೇವೆ. ಧರ್ಮ ಯಾವುದಾದರೂ ತತ್ವ ಒಂದೇ, ನಾಮ ನೂರಾದರೂ ದೈವ ಒಂದೇ, ಪೂಜೆ ಯಾವುದಾದರೂ ಭಕ್ತಿ ಒಂದೇ, ಕರ್ಮ ಯಾವುದಾದರೂ ವಿಷಯ ಒಂದೇ, ದೇವರಪ್ಪ ನಾಮ ಹಲವು. ಹಂಗೆ ಇವತ್ತು ನಾವು ಏನೇ ಕಾನೂನನ್ನ ತಿದ್ದುಪಡಿನ ತಂದು ಕೂಡ ಇವತ್ತು ಯು ಪಿ ಎ ಸರ್ಕಾರ ಬಂತು ಹಸಿರು ತಳಿಕೊಂಡು ಬಾದು ಅಂತೇಳಿ ಇವತ್ತು ಆಹಾರ ಭದ್ರತೆ ಕಾಯ್ದೆಯನ್ನು ತಂದು ಕೂಲಿ ಕೊಡಬೇಕು, ಉದ್ಯೋಗ ಕೊಡಬೇಕು ಅಂತೇಳಿ ಮಂದ್ರೇಗ ಕಾರ್ಯಕ್ರಮ ತಂದು ಇವತ್ತು ಕಾಂಗ್ರೆಸ್ ಪಕ್ಷ ರಾಷ್ಟ್ರ ಮಟ್ಟದಲ್ಲಿ ಮತ್ತೆ ಇವತ್ತು ನಗರಗಳಲ್ಲೂ ಕೂಡ ಈ ಮನರೇಗಾ ಯೋಜನೆ ತಂದು ಕನಿಷ್ಠ ಹಳ್ಳಿಗಳಲ್ಲಿ 400 ರೂಪಾಯಿ ಕೊಡಬೇಕು ಅಂತೇಳಿ ಮಲ್ಲಿಕಾರ್ಜುನ ಖರ್ಗೆಯವರು ಮತ್ತು ರಾಹುಲ್ ಗಾಂಧಿಯವರು ನಮ್ಮ ಪ್ರಣಾಳಿಕೆಯಲ್ಲಿ ಇವತ್ತು ಪ್ರಕಟಣೆಯನ್ನು ಮಾಡಿದ್ದಾರೆ. ಹೀಗೆ ಇವತ್ತು ಎಲ್ಲ ಧರ್ಮಕ್ಕೂ ಕೂಡ ಎಲ್ಲ ವರ್ಗಕ್ಕೂ ಕೂಡ ಇವತ್ತು ಅನೇಕ ಕಾರ್ಯಕ್ರಮಗಳನ್ನು ಇವತ್ತು ನಾವು ರೂಪಿಸಿಕೊಂಡು ಬಂದಿದ್ದೇವೆ.